ಸೈನಿಕನ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಬಿಜೆಪಿಯ ಕಲೆಗಳು. ಸಿಪಿ ಯೋಗೀಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಬಿಜೆಪಿ ಸರ್ಕಾರ ಮೂರು ಪಕ್ಷಗಳ ಸರ್ಕಾರ ಅಂತ ಹೇಳಿದ್ರು ಸಿಪಿ ಯೋಗೇಶ್ವರ್. ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ಹೇಳಿಕೆಗೆ ಈಗ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 40 ವರ್ಷದ ಕಾಲ ಯಡಿಯೂರಪ್ಪನವರ ಜೊತೆ ನಾನು ಕೆಲಸವನ್ನ ಮಾಡಿದ್ದೇನೆ, ಪದೇ ಪದೇ ಈ ರೀತಿ ಮಾತನಾಡ್ತಾ ಇರೋದ್ರಿಂದ ಸಿಎಂ ವರ್ಚಸ್ಸಿಗೆ ಧಕ್ಕೆ ಆಗುವುದಿಲ್ಲ. 2 ವರ್ಷದಿಂದ ನಾಯಕತ್ವ ಬದಲಾವಣೆ ವಿಚಾರ ಬರ್ತಾ ಇದೆ. ಮತ್ತೆ ಯಡಿಯೂರಪ್ಪ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೇವೆ, ಈ ಅವಧಿಯನ್ನ ಯಡಿಯೂರಪ್ಪ ನೇತೃತ್ವದಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ. ಕೆಲವರಿಗೆ ಈ ರೀತಿ ಮಾತನಾಡಿದ್ರೆ ತಿಂದ ಅನ್ನ ಜೀರ್ಣ ಆಗುವುದಿಲ್ಲ, ಈ ರೀತಿ ಮಾತನಾಡೋದ್ರಿಂದ ಅವರಿಗೂ ಕೂಡ ಒಳ್ಳೆಯದಲ್ಲ, ಪಾರ್ಟಿಗೂ ಒಳ್ಳೆಯದಲ್ಲ ಅಂತ ಈಗ ಸಿಪಿ ಯೋಗೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಿಜೆಪಿ ಶುದ್ಧ ಸರ್ಕಾರವಾಗಿ ಉಳಿದಿಲ್ಲ, ಮೂರು ಗುಂಪಿನ ಸರ್ಕಾರ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಏನು ಸಿಪಿ ಯೋಗೇಶ್ವರ್ ಅವರು ಕೊಟ್ಟಿದ್ರು. ಆ ಹೇಳಿಕೆಗೆ ಈಗ ಕಂದಾಯ ಸಚಿವ ಆರ್ ಅಶೋಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ರೀತಿ ಮಾತನಾಡೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯದಲ್ಲ, ಪಾರ್ಟಿಗೂ ಕೂಡ ಒಳ್ಳೆಯದಲ್ಲ ಅಂತ ಸಿಪಿ ಯೋಗೇಶ್ವರ್ ವಿರುದ್ಧ ಸಚಿವ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೂರು ಗುಂಪಿನ ಸರ್ಕಾರ ಆಗಿದೆ ಅಂತ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ರು. ಈ ಹೇಳಿಕೆಗೆ ಈಗ ಬಿಜೆಪಿಯಲ್ಲೇ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಈ ರೀತಿ ಮಾತನಾಡುವುದು ಸರಿಯಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಆರ್ ಅಶೋಕ್ ಅವರು ಸಿಪಿ ಯೋಗೇಶ್ವರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಸೈನಿಕ ನೀಡಿರುವಂತಹ ಹೇಳಿಕೆಗೆ ಬಿಜೆಪಿಗರಲ್ಲೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಆರ್ ಅಶೋಕ್ ಅವರು ಕೂಡ ತಿರುಗಿ ಬಿದ್ದಿರುವಂತದ್ದು, ಯಾವೆಲ್ಲ ಅಂಶವನ್ನ ಇವರು ಪ್ರಸ್ತಾಪ ಮಾಡಿದ್ರು ಅಂತ ದಿನಶ್ರೀ ಏನಂದ್ರೆ, ನಿನ್ನೆ ಕೊಟ್ಟಂತಹ ಸಿಪಿ ಯೋಗೇಶ್ವರ್ ಕೊಟ್ಟಂತಹ ಹೇಳಿಕೆಗೆ ಇದೀಗ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬೆಂಕಿ ಹಚ್ಚಿಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಯಡಿಯೂರಪ್ಪನವರ ಆಪ್ತ ವಲಯ ಏನಿದೆ, ಅವರು ಇದೀಗ ಸಿಪಿ ಯೋಗೇಶ್ವರ್ ಅವರನ್ನ ಟಾರ್ಗೆಟ್ ಮಾಡಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇದೀಗ ಏನೋ MY ಒಂದು ಆಂಬುಲೆನ್ಸ್ ಉದ್ಘಾಟನೆ ಸಮಾರಂಭದಲ್ಲಿ ವಿಜಯೇಂದ್ರ, ಆರ್ ಅಶೋಕ್ ಹಾಗೆ ಪ್ರೀತಮ್ ಗೌಡ ಮೂವರು ಸಹ ಇದೀಗ ಸಿಪಿ ಯೋಗೇಶ್ವರ್ ಅವರ ಮೇಲೆ ಬಲವಾಗಿ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕೆಲವರಿಗೆ ಚಟ ಮಾತಾಡೋದೇ ಒಂಥರ ಚಟ ಅಂತ ಅಶೋಕ್ ಅಂದ್ರೆ, ನನ್ನ ಮೇಲೆ ಕೆಲವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಸಿಪಿ ಯೋಗೇಶ್ವರ್ ಅವ್ರು ಹೇಳ್ತಾರೆ, ನನ್ನ ಆಡಳಿತದಲ್ಲಿ ನನ್ನ ಮಕ್ಕಳು ಆಡಳಿತವನ್ನ ನಡೆಸೋದು ನನಗೆ ಇಷ್ಟ ಇಲ್ಲ ಅನ್ನೋದು ಮಾತನ್ನ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾಕಂಗ್ ಹೇಳ್ತಾರೋ ಗೊತ್ತಿಲ್ಲ, ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಅವರು ಹೇಳಿಕೆ ಕೊಡ್ತಾರೆ. ಅದಾದ ಬಳಿಕ ಆರ್ ಅಶೋಕ್ ಅವರು, ನನಗೂ 40 ವರ್ಷದಿಂದ ಯಡಿಯೂರಪ್ಪನವರ ಜೊತೆ ರಾಜಕೀಯವನ್ನ ಮಾಡಿದ್ದೇನೆ, ಜೊತೆಗೆ ನನಗೂ ರಾಜಕೀಯವಾಗಿರ್ತಕ್ಕಂತ ತನ್ನದೇ ಆದ ಒಂದು ಅನುಭವ ಇದೆ, ಆದ್ರೆ ನಾನು ಯಾವತ್ತೂ ಸಹ ಅದನ್ನ ನೋಡಿರ್ಲಿಲ್ಲ. ಆದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ತುಂಬಾ ಅನುಭವ ಇದೆ, ಹಾಗಾಗಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದಿದ್ರು, ಪಕ್ಷದಿಂದ ಪಕ್ಷಕ್ಕೆ ಬಂದಂತವರು, ಅವ್ರಿಗೆ ಸುಮ್ಮನೆ ಇದ್ರೇನೆ ಒಲಿತು ಅಂತ ಒಂದು ಮಾತನ್ನು ಸಹ ಹೇಳ್ತಾರೆ. ಇನ್ನು ಈವತ್ತನೆ ಗೆದ್ದಿರ್ತಕ್ಕಂಥ ಪ್ರೀತಮ್ ಗೌಡ ಸಹ ಸಾಕಷ್ಟು ಒಂದು ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ನಮ್ಗೆ ಪಕ್ಷದಲ್ಲಿ ಬಿಜೆಪಿ ಪಕ್ಷ ನಮ್ಗೆ ತಾಯಿ ಇದ್ದಂಗೆ, ಆದ್ರೆ ಕೆಲವರಿಗೆ GPA ಏನು ಮಾಡ್ಕೊಂಡ್ಕೊಟ್ಟಿಲ್ಲ ಯೋಗೇಶ್ವರ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ಯೋಗೇಶ್ವರ್ ಅವ್ರಿಗೆ ಟಾಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಯೋಗೇಶ್ವರ್ ಅವರು ಇಲ್ಲಿಯವನ್ನು ಬಿಟ್ಟು ಇಲ್ಲಿನ ಮುಂದಿನ ಪರಿಣಾಮವನ್ನ ಯೋಗೇಶ್ವರ್ ಅವರು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷ ಎಲ್ಲವನ್ನು ಕೊಟ್ಟಿದೆ, ವಲಸೆ ಬಂದಂತವ್ರಿಗೂ ಸಹ ಸೋತಿದ್ರು ಸಹ ಅವರನ್ನ ಮಂತ್ರಿ ಮಾಡಿದೆ, ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ಬೇಕು ಯೋಗೇಶ್ವರ್ ಅನ್ನೋದು ಅವರ ಒಂದು ಮಾತಾಗಿತ್ತು. ಒಟ್ಟಿನಲ್ಲಿ ಇದೀಗ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಒಂದು ಬಣ ಏನಿದೆ, ಆ ಬಣ ಇದೀಗ ಸಿಪಿ ಯೋಗೇಶ್ವರ ಮೇಲೆ ಸಿಕ್ಕಾಪಟ್ಟೆ ಮೂಗಿ ಬಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ರಾಘವೇಂದ್ರ, ಈ ಹಿಂದೆಯೂ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಜೊತೆಗೆ ನಾನು ದೆಹಲಿಗೆ ಹೋಗ್ತಾ ಇರ್ತೀನಿ, ಏನು ಸಿಎಂ BS ಯಡಿಯೂರಪ್ಪ ಅವರ ಹಸ್ತಕ್ಷೇಪದ ಬಗ್ಗೆ, ಅಂದ್ರೆ ಅವರ ಮಗ ಹಸ್ತಕ್ಷೇಪ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಪರೋಕ್ಷವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಸೊ ಇದು ಹೀಗೆ ಮುಂದುವರಿಯುತ್ತಾ ಅಂತ ಈ ರೀತಿಯ ಹೇಳಿಕೆಗಳು ಬಿಜೆಪಿಯರಲ್ಲೇ ಸಾಕಷ್ಟು ಹೇಳಿಕೆಗಳು ಕಂಡು ಬರ್ತಾ ಇತ್ತು, ಈಗ ಸಿಪಿ ಯೋಗೇಶ್ವರ್ ಅವರ ಸರದಿ ಅಂತ ಅನಿಸ್ತಾ ಇದೆ. ಖಂಡಿತ, ಯಾಕಂದ್ರೆ ಕಳೆದ 2 ತಿಂಗಳಿನಿಂದ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತುಗಳು ಸಹ ಆಗ್ತಾ ಇರಲಿಲ್ಲ.
ಆದ್ರೆ ಕಳೆದ ಮೂರ್ನಾಲ್ಕು ದಿನದಿಂದ ಈ ನಾಯಕತ್ವ ಬದಲಾವಣೆಯ ಕೂಗು ಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಯಡಿಯೂರಪ್ಪನವರ ಬದಲಾವಣೆ ಆಗುತ್ತೆ ಅನ್ನೋದು ಸುದ್ದಿಗಳೇನು ಆಗ್ತಾ ಇವೆ. ಅದಾದ ಬಳಿಕ ಇದೀಗ ಸಿಪಿ ಯೋಗೇಶ್ವರ ಅವರು, ಅರವಿಂದ್ ಬೆಲ್ಲದು ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ ಅವರ ನೇತೃತ್ವದಲ್ಲಿ ಒಂದು ಸಹಿ ಸಂಗ್ರಹ ಆಗುತ್ತೆ ಅನ್ನೋದು ಮಾತುಗಳು ಸಹ ಕೇಳಬತ್ತಾ ಇತ್ತು. ಈಗ ಅದಾದ ಬಳಿಕ ನಿನ್ನೆ ಏಕಾಏಕಿ ಸಿಪಿ ಯೋಗೇಶ್ವರ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ನನ್ನ ಅಧಿಕಾರದಲ್ಲಿ ನನ್ನ ಮಗ ಆಡಳಿತವನ್ನು ನಡೆಸುವುದು ನಾನು ಇಷ್ಟಪಡಲ್ಲ ಅನ್ನೋ ಒಂದು ಪರೋಕ್ಷವಾಗಿ ವಿಜಯೇಂದ್ರ ಅವರಿಗೆ ಒಂದು ಟಾಂಗ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ಯಡಿಯೂರಪ್ಪನವರ ಮೇಲೂ ಸಹ ಸಾಕಷ್ಟು ಟೀಕಾ ಪ್ರವಾಹಗಳನ್ನ ಸಿಪಿ ಯೋಗೇಶ್ವರವರು ಮಾಡ್ತಾರೆ. ಹೀಗಾಗಿ ಯಡಿಯೂರಪ್ಪನವರೇ ಒಂದು ತಂಡದ ನಾಯಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ನಾಯಕನ ಮೇಲೇನೆ ತಂಡದ ಆಟಗಾರರು ಈ ರೀತಿ ವಾಗ್ದಾಳಿಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಹ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದು, ಇದೀಗ ಯಡಿಯೂರಪ್ಪನವರ ಬಣ ಏನಿದೆ, ಆಪ್ತ ಬಣ, ಆ ಆಪ್ತ ಬಣ ಇದೀಗ ಸಿಪಿ ಯೋಗೇಶ್ವರವರ ಮೇಲೆ ಸಾಕಷ್ಟು ವಾಗ್ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿಪಿ ಯೋಗೇಶ್ವರ ಅವರು ಸೋತಿದ್ರು ಎಲೆಕ್ಷನ್ ಅಲ್ಲಿ, ಟಿಕೆಟ್ ಕೊಟ್ಟರು ಸಹ ಅವರನ್ನ MLC ಮಾಡಿ ಅವರನ್ನ ಮಂತ್ರಿ ಮಾಡಿದೆ. ಯಾಕಂದ್ರೆ ಆಪರೇಷನ್ ಕಮಲದ ಸಮಯದಲ್ಲಿ ಸಿಪಿ ಯೋಗೇಶ್ವರ ಅವರು ಮಾಡಿರ್ತಕ್ಕಂಥ ಹೆಲ್ಪ್ ಏನಿದೆ ಆ ಹೆಲ್ಪ್ ಗೆ ಕರೆಕ್ಟ್ ಆಗಿ ಇದೀಗ ಯಡಿಯೂರಪ್ಪ ಅವರು ನಡ್ಕೊಂಡಿದ್ದಾರೆ. ಅದನ್ನ ಬಿಟ್ಬಿಟ್ಟು ನಾಯಕತ್ವದ ಬದಲಾವಣೆ ಮಾಡಿ ಅಂತ ಹೇಳೋದಕ್ಕೆ ಸಿಪಿ ಯೋಗೇಶ್ವರ ಅವರು ಯಾರು? ಸಿಪಿ ಯೋಗೇಶ್ವರ ಅವರು 2 ವರ್ಷಕ್ಕೆ 3 ವರ್ಷಕ್ಕೆ ಪಕ್ಷವನ್ನ ಚೇಂಜ್ ಮಾಡತಕ್ಕಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯಿಂದ ಬಿಜೆಪಿ ಪಾಠ ಕಲಿಯುವ ಅಗತ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಇದೀಗ ಯಡಿಯೂರಪ್ಪನವರ ಆಪ್ತಬಣ ಯಡಿಯೂರಪ್ಪನವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಕ್ಕಂಥದ್ದು ಸ್ವತಃ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಹೇಳಿರ್ತಕ್ಕಂಥದ್ದು, ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಮಾಡುವ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ಈಗ ಕೊರೋನಾ ಹರಡಿತಕ್ಕಂತಹ ಸಮಯದಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಹಿರಿಯ ಸಚಿವರು ಸಹ ಇದೇ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಇದು ನೋಡ್ತಾ ಇದ್ರೆ ಸಿಪಿ ಯೋಗೇಶ್ವರ ಅವರು ಹೇಳಿಕೆಯನ್ನು ಕೊಟ್ಟು ಏಕಾಂಗಿ ಆದ ಅನ್ನೋ ಒಂದು ಪ್ರಶ್ನೆಗಳು ಸಹ ಇದೀಗ ಕಾಡ್ತಾ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ತಮ್ಮಲ್ಲ ಡೀಟೇಲ್ಸ್ ಕಾಕಿ.